ಕನ್ನಡ ನಾಡು ಅಂದರೆ ಈ ಮಣ್ಣಲ್ಲಿ ಹುಟ್ಟೋದಕ್ಕೆ ನಾವು ಜನ್ಮಾಂತರದ ಪುಣ್ಯ ಪಡೆದಿರಬೇಕು. ಯಾಕೆ ಅಂತಂದರೆ ಇಲ್ಲಿ ಹುಟ್ಟಿದ ರಾಕ್ಷಸನಿಗೂ ಸಹಿತ ಅವನದೇ ಆದ ಧರ್ಮ, ಅವನದೇ ಆದ ನಿಯತ್ತಿತ್ತು. ಹಂಗಾಗೇ ರಾವಣ ರಾಕ್ಷಸನಾಗಿ ಹುಟ್ಟಿದ್ರು, ಮಹಾಬ್ರಾಹ್ಮಣ ಹೆಂಗಾದ್ನು, ಜಗತ್ತಿನ ತಂದೆ ಈಶ್ವರನಿಗೆ ಪಾರ್ವತಿಗೆ ಹೆಂಗೆ ಮದುವೆ ಮಾಡಿಸೋದಕ್ಕೆ ಪೌರೋಹಿತ್ಯ ಮಾಡಿದ್ನೋ, ಹಂಗೆ ನೀನು ಎಲ್ಲೇ ಇರು, ಎಂತೇ ಇರು, ಯಾವ ದೇಶದಲ್ಲಿರು, ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಒಂದು ಭಾಷೆ ಯಾವುದು ಅಂದರೆ ಸರ್ವಶ್ರೇಷ್ಠವಾದ ಕನ್ನಡ. ಅದನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಳ್ಳೆ ಮಾತಾಡ್ತಾರೆ. 9 ಜನ ಕೃಷ್ಣದೇವರಾಯ ಕಾಲದಲ್ಲಿ 9 ಜನ ನವಮಣಿಗಳಿದ್ದರು. ಅಲ್ಲಸಾನಿ ಪೆದ್ದನ್ನಾಗಿರ್ಬೋದು, ರೇಖಾ ನಿಮ್ಮಡಿ ಆಗಿರ್ಬೋದು, ತೆನ್ನಾಲಿ ರಾಮಕೃಷ್ಣ ಆಗಿರ್ಬೋದು, ಅವರೆಲ್ಲ ಒಂದೇ ಮಾತಾಡಿ ಹೇಳ್ತಾ ಇದ್ದಿದ್ದು ಒಂದೇ ಒಂದು ವಿಷಯ. ಅರುವು ಅಧ್ವಾನಂ ತೆಲುಗು ತೇಟ ಕನ್ನಡ ಕಸ್ತೂರಿ ಅಂತ, ಕಸ್ತೂರಿಯ ಪರಿಮಳ ಇದಕ್ಕೆ. ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕನ್ನಡ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ನಮಸ್ಕಾರ. ಇನ್ನೊಂದು ಆಚಾರ್ಯ ಪಾಠಶಾಲಾ ವಾಣಿಜ್ಯ ಕಾಲೇಜಿನಲ್ಲಿ ವಾರ್ಷಿಕವಾಗಿ ನಡೆಯುವ ಈ ಕ್ರೀಡಾ ಚಟುವಟಿಕೆಗಳ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ದೊಡ್ಡಣ್ಣನವರು ಮತ್ತು ದೊಡ್ಡ ಗಣೇಶ್ ಅವರು ಆಗಮಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವರ ಪ್ರತಿಭೆಗಳನ್ನ ಆಚೆ ತರಿಸಿ ಅವರ ಮುಂದಕ್ಕೆ ಅವರ ಭವಿಷ್ಯವನ್ನು ಉಜ್ವಲವಾಗಿ ಮಾಡಿಕೊಳ್ಬೇಕು. ವಿದ್ಯಾ ಕ್ಷೇತ್ರದ ಜೊತೆಗೆ ಬೇರೆ ಇನ್ನೊಂದು ಕ್ಷೇತ್ರದಲ್ಲೂ ಅವರು ಬೆಳವಣಿಗೆ ಬೆಳೆಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಕ್ರೀಡೆ ಆಗಿರ್ಬೋದು, ಕಲೆ ಆಗಿರ್ಬೋದು, ಅಥವಾ ಅವರ ಹವ್ಯಾಸ ಕಲೆಗಳು ಯಾವುದೇ ಇದ್ದರೂ ಅದನ್ನು ಉತ್ತೇಜನ ಮಾಡೋದೇ ಆಚಾರ ಪಾಠಶಾಲಾ ಶಿಕ್ಷಣ ಸಂಸ್ಥೆಯ ಒಂದು ಕಾರ್ಯಕ್ರಮವಾಗಿದೆ. ಅದಕ್ಕೆ ಎಲ್ಲರೂ ಇವತ್ತು ಬಂದಿದ್ದಾರೆ. ಅವರಿಗೆಲ್ರಿಗೂ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ನಾನು ಡಾಕ್ಟರ್ ಬಿ ಪರಮೇಶ್, ಪ್ರಿನ್ಸಿಪಲ್ APS ಕಾಲೇಜ್ ಆಫ್ ಕಾಮರ್ಸ್. ಇಂದು ನಮ್ಮ ಆಚಾರ್ಯ ಪಾಠಶಾಲಾ ವಾಣಿಜ್ಯ ಕಾಲೇಜಿನಲ್ಲಿ ಪ್ರತಿಭಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕದ ಕನ್ನಡ ಖ್ಯಾತ ಚಲನಚಿತ್ರನಟರಾದ ಶ್ರೀ ದೊಡ್ಡನವರು ಆಗಮಿಸಿದರು. ಅದೇ ರೀತಿ ಮತ್ತೊಬ್ಬ ಅತಿಥಿಗಳಾಗಿ ಖ್ಯಾತ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರರಾದಕ್ಕಂಥ ದೊಡ್ಡ ಗಣೇಶ್ ಅವರು ಕೂಡ ಆಗಮಿಸಿದರು. ಈ ಇಬ್ಬರೂ ಬಂದಿದ್ದು ನಮ್ಮ ಕಾಲೇಜಿನ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಕಳೆ ಕಟ್ಟಿತ್ತು. ಮತ್ತು ದೊಡ್ಡನವರು ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ನೀಡುತ್ತಾ ಅವರು ಮುಂದೆ ಯಾವ ರೀತಿ ಜೀವನವನ್ನು ನಡೆಸಬೇಕು, ಯಾವ ರೀತಿ ಆದರ್ಶವನ್ನು ಇಟ್ಕೋಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಅದು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗಿತ್ತು. ಇದೇ ರೀತಿ ನಮ್ಮ ಕಾಲೇಜಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಅಡಗಿರ್ತಕ್ಕಂಥ ಸೂಕ್ತ ಪ್ರತಿಭೆಗಳು ಹೊರಹೊಮ್ಮಬೇಕು ಅನ್ನೋದೇ ಉದ್ದೇಶ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಇದು ನಮ್ಮ ಹೆಮ್ಮೆಯ ವಿಷಯ ಆಗಿದೆ. 1935 ಪ್ರಾರಂಭ ಆಯಿತು. APS ಕಾಮರ್ಸ್ ಕಾಲೇಜು 1956 ಪ್ರಾರಂಭ ಆಯಿತು. APS ಕಾಲೇಜು ಕರ್ನಾಟಕ ರಾಜ್ಯಾದ್ಯಂತ ವಾಣಿಜ್ಯ ಕಾಲೇಜಿಗೆ ಬಹಳ ಪ್ರಖ್ಯಾತಿಯನ್ನು ಪಡೆದಿದೆ. ಈ ಕಾಲೇಜಿನಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ದೇಹ ಸಂಸ್ಥೆಯಲ್ಲಿ ರಜನಿಕಾಂತ್ ಅವರು ಕೂಡ ಓದಿದ್ದಾರೆ, ಮತ್ತು ಉಪೇಂದ್ರ ಅವರು ಕೂಡ ಓದಿದ್ದಾರೆ, ವೃದ್ಧಂ ನರಸಿಂಹ ಅವರು ಕೂಡ, ಅವರು ಪ್ರಧಾನಮಂತ್ರಿಗಳ ಸೈಂಟಿಫಿಕ್ ಅಡ್ವೈಸರ್ ಆಗಿದ್ದು ಅವರು ಕೂಡ ಇದೇ ಕಾಲೇಜಿನಲ್ಲಿ ಓದಿರ್ತಕ್ಕಂಥವರು. ಅನೇಕ ವಿದ್ವಾಂಸಗಳು ಆಗಿದ್ದಾರೆ. ಈ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟ. ಪ್ಲೇಸ್ಮೆಂಟು BCOM ಮತ್ತು BBA ಆರ್ MCOM ಆದ ತಕ್ಷಣ ಸುಮಾರು 32 ಕಂಪನಿಗಳು ಕೂಡ ವಿಸಿಟ್ ಮಾಡಿ ಅಲ್ಲಿ ನಾವು ಪ್ಲೇಸ್ಮೆಂಟ್ ಕೊಟ್ಟಿದ್ದೀವಿ. ಲಾಸ್ಟ್ ಇಯರ್ ಸ್ವಲ್ಪ ಕೋವಿಡ್ದಿಂದ ಕಡಿಮೆ ಆಯಿತು, ಮತ್ತೆ ಇದು ಪ್ರಗತಿ ಹಂತದಲ್ಲಿದೆ. ಸುಮಾರು 32 ಕಂಪನಿಗಳು ನಮ್ಮ ಕಾಲೇಜಿನಲ್ಲಿ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟನ್ನು ಕೊಟ್ಟಿದೆ. ನಮ್ಮ ವಿದ್ಯಾಸಂಸ್ಥೆಯ ವಿಶೇಷತೆ ಏನಂತಂದರೆ ಸುಮಾರು 60 ಅಂಧ ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಆದರೆ ಅಂಥ ವಿದ್ಯಾರ್ಥಿಗಳಿಗೆ ನಮ್ಮ ಆಚಾರ್ಯ ಪಾಠಶಾಲಾ ವಿಶ್ವಸಂಸ್ಥೆಯು ಯಾವುದೇ ಫೀಸ್ಗಳನ್ನು ತಗೊಳ್ಳೋದಿಲ್ಲ. ಅವರಿಗೆ ಫ್ರೀ ಎಜುಕೇಷನ್ನ ಕೊಡ್ತಾ ಇದ್ದೀವಿ. ಫ್ರೀ ಎಜುಕೇಷನ್ ಕೊಡೋದ್ರ ಜೊತೆಗೆ ಅವರಿಗೆ ಮಧ್ಯಾಹ್ನದ ಊಟವನ್ನು ಕೂಡ ನಾವು ಫ್ರೀಯಾಗಿ ಕೊಡ್ತೀವಿ. ಅದು ನಮ್ಮ ಆಚಾರ್ಯ ಪಾಠಶಾಲಾ ವಿಶ್ವಸಂಸ್ಥೆಯ ವಿಶೇಷತೆ ಏನಂತ ಹೇಳೋಕ್ಕೆ ಹೆಮ್ಮೆ ಅನಿಸ್ತು.